नमस्कार पियुसी द्वितीय वर्ष इतिहास विषय वीडियो सरणी के निमगे स्वागत सुस्वागत बनी दिन वीडियो अध्याय 4.8 राष्ट्रकूटर अध्याय के संबंधित प्रमुख प्रश्न उत्तर नोडिकोंडु बरोण जो इन अध्याय वीडियो सह सिद्धपडिसिरुवंतदु वीक्षिसिदल्लि वीडियो वीक्षिसिद नंतर डिस्क्रिप्शन बॉक्स लिंक अथवा वीडियो कोनेयल्लिरुवंत प्लेलिस्ट मूलक वीक्षिसबहुदागिरुवंतदु ಈ ಇತಿಹಾಸದಲ್ಲಿ ಬರುವಂತ 4.8 ಅಧ್ಯಾಯ ರಾಷ್ಟ್ರಕೂಟರು ಇದರಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ರಾಷ್ಟ್ರಕೂಟರ ರಾಜಲಾಂಛನ ಯಾವುದು ರಾಷ್ಟ್ರಕೂಟರ ರಾಜಲಾಂಛನ ಗರುಡ ರಾಷ್ಟ್ರಕೂಟರ ರಾಜಧಾನಿ ಯಾವುದು ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ರಾಷ್ಟ್ರಕೂಟರ ಮೊದಲ ದೊರೆ ಯಾರು ರಾಷ್ಟ್ರಕೂಟರ ಮೊದಲ ದೊರೆ ದಂತಿದುರ್ಗ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘವರ್ಷ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿ ಯಾರು ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿ ಸುಲೈಮಾನ್ ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು ಕನ್ನಡದ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ ಉಭಯಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗಿತ್ತು ಉಭಯಕವಿ ಚಕ್ರವರ್ತಿ ಎಂದು ಪೊನ್ನನನ್ನು ಕರೆಯಲಾಗಿತ್ತು ಪೊನ್ನನಿಗೆ ಆಶ್ರಯ ನೀಡಿದವರು ಯಾರು ಪೊನ್ನನಿಗೆ ಆಶ್ರಯ ನೀಡಿದವರು ಮೂರನೇ ಕೃಷ್ಣ ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಕನ್ನಡದ ಆದಿಕವಿ ಎಂದು ಪಂಪನನ್ನು ಕರೆಯುತ್ತಾರೆ ಪಂಪನಿಗೆ ಆಶ್ರಯ ನೀಡಿದವರು ಯಾರು ಪಂಪನಿಗೆ ಆಶ್ರಯ ನೀಡಿದವರು ಅರಿಕೇಸರಿ ಇನ್ನು ಎರಡನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಎಲ್ಲಿ ನಿರ್ಮಿಸಿದರು ಕೈಲಾಸನಾಥ ದೇವಾಲಯವನ್ನು ಒಂದನೇ ಕೃಷ್ಣ ನಿರ್ಮಿಸಿದನು ಇದನ್ನು ಎಲ್ಲೋರದಲ್ಲಿ ನಿರ್ಮಿಸಿದನು ಧ್ರುವನ ಯಾವುದಾದರೂ ಎರಡು ಬಿರುದುಗಳನ್ನು ಹೆಸರಿಸಿ ಧಾರಾವರ್ಷ ಕಲಿವಲ್ಲಭ ಶ್ರೀವಲ್ಲಭ ನರೇಂದ್ರ ದೇವ ಇವುಗಳು ಧ್ರುವನ ಬಿರುದುಗಳಾಗಿರುವಂತದ್ದು ಇವುಗಳಲ್ಲಿ ಯಾವುದಾದರೂ ಎರಡನ್ನು ಸಹ ಹೆಸರಿಸಬಹುದಾಗಿರುವಂತದ್ದು ಮೂರನೇ ಗೋವಿಂದನ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿ ಶ್ರೀವಲ್ಲಭ ಜಗತ್ತುಂಗ ತ್ರಿಭುವನದವಳ ಪ್ರಭೂತ ವರ್ಷ ಇವುಗಳಲ್ಲಿ ಯಾವುದಾದರೂ ಎರಡನ್ನು ಹೆಸರಿಸಬಹುದು ಅಮೋಘ ವರ್ಷನ ಯಾವುದಾದರೂ ಎರಡು ಬಿರುದುಗಳನ್ನು ಬರೆಯಿರಿ ನೃಪತುಂಗ ಅತಿಶಯದವಳ ವೀರನಾರಾಯಣ ರಟ್ಟ ಮಾರ್ತಾಂಡ ಮುಂತಾದವುಗಳು ಪೊನ್ನನ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿ ಶಾಂತಿನಾಥ ಪುರಾಣ ಭುವನೈಕ್ಯ ರಾಮಾಭಿದಯ ಪಂಪನ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿ ವಿಕ್ರಮಾರ್ಜುನ ವಿಜಯ ಪಂಪ ಭಾರತ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಆದಿ ಪುರಾಣ ಅಂತ ಹೇಳಿ ಕರೆಯಲಾಗುತ್ತದೆ ಇನ್ನು ಮೂರನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 15 ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತ ಪ್ರಶ್ನೆಗಳು ಅಂದ್ರೆ 5 ಅಂಕದ ಪ್ರಶ್ನೆಗಳಾಗಿರುವಂತದ್ದು ಮೂರನೇ ಗೋವಿಂದನ ಸಾಧನೆಗಳನ್ನು ವಿವರಿಸಿ ಧ್ರುವನ ಮಗನಾದ ಮೂರನೇ ಗೋವಿಂದ ಸಾಮಾನ್ಯ ಶಕ 793 ರಲ್ಲಿ ಅಧಿಕಾರಕ್ಕೆ ಬಂದನು ತನ್ನ ತಮ್ಮ ಸ್ತಂಭನದಂಗೆಯನ್ನು ಹತ್ತಿಕ್ಕಿದನಲ್ಲದೆ ಅವನಿಗೆ ಸಹಾಯ ಮಾಡಿದ ಗಂಗರು ಮತ್ತು ಪಲ್ಲವರನ್ನು ಸೋಲಿಸಿದನು ಉತ್ತರ ಭಾರತದಲ್ಲಿ ಪ್ರತಿಹಾರದ ನಾಗಭಟ್ಟ ಬಂಗಾಲದ ಧರ್ಮಪಾಲ ಮತ್ತು ಕನೌಜಿನ ಚಕ್ರಾಯುಧರನ್ನು ಸೋಲಿಸಿದನು ಮೂರನೇ ಗೋವಿಂದನ ಸೈನ್ಯವು ಹಿಮಾಲಯದವರೆಗೂ ಸಾಗಿ ಅವನ ಅಶ್ವಗಳು ಅಲ್ಲಿನ ತಪ್ಪಲಿನ ನೀರನ್ನು ಕುಡಿದರೆ ಆತನ ಗಜಗಳು ಗಂಗಾಜಲದಲ್ಲಿ ಮಿಂದವೆಂದು ಶಾಸನಗಳು ತಿಳಿಸುತ್ತದೆ ಗಂಗರು ಪಾಂಡ್ಯರು ಮತ್ತು ಕೇರಳದ ಅರಸರನ್ನು ಸೋಲಿಸಿದನು ಪಲ್ಲವ ದೊರೆ ದಂತಿವರ್ಮನನ್ನು ಸೋಲಿಸಿದ ಇವನ ಸಾಮ್ರಾಜ್ಯ ಉತ್ತರದಲ್ಲಿ ಹಿಮಾಲಯ ದಕ್ಷಿಣದಲ್ಲಿ ಕನ್ಯಾಕುಮಾರಿ ಮತ್ತು ಪಶ್ಚಿಮದ ಸೌರಾಷ್ಟ್ರ ಪೂರ್ವದ ಬಂಗಾಳದವರೆಗೂ ವಿಸ್ತರಿಸಿತು ಜಗತ್ತುಂಗ ಪ್ರಭುದತ್ತ ವರ್ಷ ಶ್ರೀವಲ್ಲಭ ತ್ರಿಭುವನದವಳ ಎಂಬ ಬಿರುದುಗಳನ್ನು ಹೊಂದಿದನು ಎರಡನೇ ಪ್ರಶ್ನೆ ಅಮೋಘ ವರ್ಷನ ಸಾಧನೆಗಳನ್ನು ವಿವರಿಸಿ ಮೂರನೇ ಗೋವಿಂದನ ಮಗ ಅಮೋಘ ವರ್ಷ ಸಾಮಾನ್ಯ ಶಕ 814 ರಲ್ಲಿ ಅಧಿಕಾರಕ್ಕೆ ಬಂದ ರಾಷ್ಟ್ರಕೂಟ ದೊರೆಗಳಲ್ಲಿ ಶ್ರೇಷ್ಠನೆಂದು ಪರಿಗಣಿಸಲಾಗಿದೆ ಸಾಮಾನ್ಯ ಶಕ 830 ರಲ್ಲಿ ವೆಂಗಿ ಚಾಲುಕ್ಯರ ದೊರೆ ಮೂರನೇ ಗುಣಗ ವಿಜಯಾದಿತ್ಯನನ್ನು ಸೋಲಿಸಿದನು ಇವನ ದಂಡನಾಯಕ ಬಂಕೇಶ ಗಂಗರನ್ನು ಸೋಲಿಸಿ ಹಲವು ಪ್ರದೇಶಗಳನ್ನು ಆಕ್ರಮಿಸಿದನು ಸಾಮಾನ್ಯ ಶಕ 856 ರಲ್ಲಿ ರಾಜರಾಮಮುಡ ಕದನದಲ್ಲಿ ನೀತಿ ಮಾರ್ಗ ಎರಗೆಗನಿಂದ ಸೋತನು ನಂತರ ಸಂಘರ್ಷ ಕೈಬಿಟ್ಟು ಗಂಗರು ವೆಂಗಿ ಚಾಲುಕ್ಯರು ಮತ್ತು ಪಲ್ಲವರೊಂದಿಗೆ ವೈವಾಹಿಕ ಸಂಬಂಧಗಳು ಬೆಳೆಸಿದನು
ಅಂಗ ವಂಗ ಮಗಧ ಮಾಳ್ವ ವೆಂಗಿ ರಾಜ್ಯಗಳ ಅರಸರಿಂದ ಗೌರವಿಸಲ್ಪಟ್ಟನೆಂದು ನೀಲಗುಂದ ಮತ್ತು ಶಿರೋರ ಶಾಸನಗಳು ಹೇಳಿವೆ. ಯುವರಾಜ ಕೃಷ್ಣನ ದಂಗೆಯನ್ನು ಬಂಕೇಶ ದಮನ ಮಾಡಿದ. ಇದರ ನೆನಪಿಗಾಗಿ ಬಂಕಾಪುರ ನಿರ್ಮಿಸಿ ಬಂಕೇಶನನ್ನು ಬನವಾಸಿಯ ರಾಜ್ಯಪಾಲನನ್ನಾಗಿ ಮಾಡಿದನು. ಧರ್ಮ ಸಹಿಷ್ಣುವಾಗಿದ್ದು ರಾಜ್ಯದ ಜನರನ್ನು ಕ್ಷೇಮದಿಂದ ಪಾರು ಮಾಡಲು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕೈಬೆರಳನ್ನು ಅರ್ಪಿಸಿದನೆಂದು ಸಂಜಾನ್ ಶಾಸನದಲ್ಲಿ ಉಲ್ಲೇಖಿಸಿದೆ. ಸ್ವತಃ ಪಂಡಿತನಾದ ಇವನು ಪ್ರಶ್ನೋತ್ತರ ರತ್ನಮಾಲಾ ರಚಿಸಿದ ಜಿನಸೇನಾಚಾರ್ಯ ಮಹಾವೀರಾಚಾರ್ಯ ಶಕ್ತಾಯನರಿಗೆ ಆಶ್ರಯ ನೀಡಿದನು. ಶ್ರೀವಿಜಯನ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ ಈ ಕಾಲಕ್ಕೆ ಸೇರಿದಾಗಿದೆ. ಸಾಮಾನ್ಯ ಶಕ 851ರಲ್ಲಿ ಅರಬ್ ಪ್ರವಾಸಿಗಳ ಸುಲೈಮಾನ್ ಈ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದು ಜಗತ್ತಿನ 4ನೇ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಇದು ಒಂದು ಎಂದು ಹೇಳಿದ್ದಾನೆ. ವೀರನಾರಾಯಣ ಶ್ರೀವಲ್ಲಭ ರಟ್ಟಮಾರ್ತಾಂಡ ಈತನ ಬಿರುದುಗಳು. 4ನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 30-40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು ಅಂದರೆ 10 ಅಂಕದ ಪ್ರಶ್ನೆಗಳಾಗಿರುವಂಥದ್ದು. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಧರ್ಮ, ರಾಷ್ಟ್ರಕೂಟರು ಧರ್ಮ ಸಹಿಷ್ಣರಾಗಿದ್ದರು, ವೈದಿಕರಾಗಿದ್ದರು, ಜೈನ ಬೌದ್ಧ ಧರ್ಮಗಳಿಗೆ ರಾಜಾಶ್ರಯವಿತ್ತು. ಬ್ರಾಹ್ಮಣರು ಯಜ್ಞಯಾಗಾದಿಗಳಲ್ಲಿ ತೊಡಗಿದ್ದು ದಾನ ದತ್ತಿಗಳೊಂದಿಗೆ ಗೌರವಿಸಲ್ಪಡುತ್ತಿದ್ದರು. ಅಮೋಘ ವರ್ಷ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಭಕ್ತನಾಗಿದ್ದನು. ಸಾಹಿತ್ಯ, ರಾಷ್ಟ್ರಕೂಟರು ಸಾಹಿತ್ಯಾಸಕ್ತಿಯುಳ್ಳವರು, ಕನ್ನಡ ಶಿಲಾಶಾಸನಗಳು ಹೇರಳವಾಗಿದ್ದು ಕನ್ನಡ ಮತ್ತು ಸಂಸ್ಕೃತ ಭಾಷಾಕೃತಿಗಳು ರಚಿಸಲ್ಪಟ್ಟವು. ಶ್ರೀವಿಜಯನ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿಯಾಗಿದೆ. ಪೊನ್ನನ ಉಭಯ ಕವಿ ಚಕ್ರವರ್ತಿ ಎನ್ನುವಂಥ ಶಾಂತಿನಾಥ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಪಂಪನ ಅಂದರೆ ಆದಿಕವಿಯನ್ನು ಬಿರುದಿತ್ತು. ವಿಕ್ರಮಾರ್ಜುನ ವಿಜಯ ಪಂಪ ಭಾರತ. ಶಿವಕೋಟಾಚಾರ್ಯನ ಹಳೆ ಕನ್ನಡದ ಮೊದಲ ಗದ್ಯ ಒಡ್ಡಾರಾಧನೆ. ಅಮೋಘ ವರ್ಷ ಅಂದರೆ ಕವಿರಾಜ ಮಾರ್ಗ ಅಂತ ಹೇಳಿ ಬಿರುದಿತ್ತು. ಪ್ರಶ್ನೋತ್ತರ ರತ್ನಮಾಲಾ, ಜಿನಸೇನಾಚಾರ್ಯನ ಪಾರ್ಶ್ವಾಭ್ಯುದಯ, ಆದಿಪುರಾಣ, ಮಹಾವೀರಾಚಾರ್ಯನ ಗಣಿತ ಸಾರ ಸಂಗ್ರಹ ಮುಂತಾದ ಸಾಹಿತ್ಯ ಕೃತಿಗಳು ಈ ಕಾಲಕ್ಕೆ ಸೇರಿವೆ. ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ಎಲ್ಲೋರದಲ್ಲಿ 1ನೇ ಕೃಷ್ಣ ಇಲ್ಲಿ ನಿರ್ಮಿಸಿದ ಕೈಲಾಸನಾಥ ದೇವಾಲಯದಲ್ಲಿ ರಾವಣ ಕೈಲಾಸ ಪರ್ವತ ಎತ್ತುತ್ತಿರುವ ದೃಶ್ಯ ಅದ್ಭುತವಾಗಿದೆ. ಡಾಕ್ಟರ್ ವಿ.ಎ. ಸ್ಮಿತ್ ಈ ದೇವಾಲಯವನ್ನು ಜಗತ್ತಿನ ಅತ್ಯದ್ಭುತ ಕಲಾಕೃತಿ ಎಂದಿದ್ದಾರೆ. ಅಲ್ಲದೆ ರಾವಣ ಗುಹೆ, ದಶಾವತಾರ ಗುಹೆ, ರಾಮೇಶ್ವರ ಗುಹೆ, ಧುಮಾರ, ಲೇನಾ ಗುಹೆಗಳು ಇಲ್ಲಿನ ಇತರ ದೇವಾಲಯಗಳು. ಎಲಿಫೆಂಟಾ, ಹಿಂದೆ ಗೋವಕಪುರಿ ಎಂದು ಹೆಸರಿದ್ದ ಸ್ಥಳವನ್ನು ಪೋರ್ಚುಗೀಸರು ಎಲಿಫೆಂಟಾ ಎಂದು ಕರೆದರು. ಇಲ್ಲಿನ ತ್ರಿಮೂರ್ತಿ ವಿಗ್ರಹ, ಅರ್ಧನಾರೀಶ್ವರ, ಶಿವಪಾರ್ವತಿ, ಉಬ್ಬು ಶಿಲೆಗಳು ಸುಂದರವಾಗಿವೆ. ಇವರು ಚಿತ್ರಕಲೆಗೂ ಪ್ರೋತ್ಸಾಹ ನೀಡಿದರು. ಇನ್ನು ಕೊನೆಯದಾಗಿ ಹೊಂದಿಸಿ ಬರೆಯಿರಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. 1ನೇ ಕೃಷ್ಣ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದರು. ಪಂಪ ಆದಿಕವಿಯಾಗಿದ್ದರು. ಸುಲೇಮಾನ್ ಅರಬ್ ಪ್ರವಾಸಿಯಾಗಿದ್ದ. ಪೊನ್ನ ಉಭಯ ಕವಿ ಚಕ್ರವರ್ತಿಯಾಗಿದ್ದ. ಅಮೋಘ ವರ್ಷ ಪ್ರಶ್ನೋತ್ತರ ರತ್ನಮಾಲಾ ರಚಿಸಿರುವಂಥದ್ದು. ಇವುಗಳೆಲ್ಲವೂ ಈ ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ಪ್ರಮುಖವಾಗಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಜೊತೆಗೆ ಇನ್ನಿತರ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಪ್ಲೇಲಿಸ್ಟು ಮತ್ತು ಈ ವಿಡಿಯೋದ ಕೊನೆಯಲ್ಲಿರುವಂತಹ ಪ್ಲೇಲಿಸ್ಟ್ ಮೂಲಕ ಸಹ ವೀಕ್ಷಿಸಬಹುದಾಗಿರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.